ವರ್ಷದ ಅತಿವೃಷ್ಟಿಯಿಂದ ವಾಸ್ತವಿದ ಮನೆ ಬೆಳೆ ನಷ್ಟದ ಹಾಗೂ ರೈತರ ಆತ್ಮಹತ್ಯೆಗೆ ಸಂಬಂಧಿಸಿ ಸರ್ಕಾರ ಘೋಷಿಸಿದ ಮೊತ್ತದಲ್ಲಿ ನಷ್ಟವಾದ 30 ಕೋಟಿ ರೂಪಾಯಿಗೂ ಹೆಚ್ಚಿಗೆ ಇದ್ದು ಈ ಪರಿಹಾರ ಹಣವನ್ನು ಇಂದಿನವರೆಗೂ ತಲುಪಿಸದೇ ಇರುವ ಸರ್ಕಾರದ ಅಮಾನವೀಯ ನೀತಿಯನ್ನು ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ತೀವ್ರವಾಗಿ ಖಂಡಿಸಿ ಅತಿ ಶೀಘ್ರದಲ್ಲಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸಿದ್ದಾರೆ. ಇನ್ನು ಕೆಲವರಿಗೆ ಇಲ್ಲಿಯವರೆಗೆ ಬೆಳೆ ನಷ್ಟ ಹಾಗೂ ಇನ್ನಿತರ ರೈತರಿಗೆ ಪರಿಹಾರ ಬಂದಿಲ್ಲವಾದರೆ ಅತಿವೃಷ್ಟಿಯಿಂದ ನಷ್ಟ ಉಂಟಾದ ವಸತಿಗಾರರಲ್ಲಿ ಕೆಲವರಿಗೆ ಪ್ರಥಮ ಹಂತ ಹಾಗೂ ಇನ್ನು ಕೆಲವರಿಗೆ ಎರಡನೇ ಹಂತದ ಹಣ ಮಾತ್ರ ಬಿಡುಗಡೆಯಾಗಿದೆ. ಸರ್ಕಾರದ ಸಹಾಯಧನ ನಂಬಿ ಅತಿವೃಷ್ಟಿಯಲ್ಲಿ ಉಂಟಾದ ಮನೆಯನ್ನು ಕೆಡವಿ ಸರ್ಕಾರದ ಧನ ಸಹಾಯದ ನಿರೀಕ್ಷೆಯಲ್ಲಿ ಇಂದಿಗೂ ವಸತಿಹೀನರು ಇರುವುದು ಖೇದಕರ. ಜಿಲ್ಲೆಯಲ್ಲಿ ಕಳೆದ ವರ್ಷದ ಅತಿವೃಷ್ಟಿಯಿಂದ ವಿವಿಧ ರೀತಿಯ ಮಾನದಂಡದ ಅಡಿಯಲ್ಲಿ 3,000ಕ್ಕಿಂತ ಹೆಚ್ಚು ಮನೆಗಳು ನಷ್ಟಕ್ಕೆ ಒಳಗಾಗಿದ್ದವು. ಅಲ್ಲದೆ 10,000ಕ್ಕಿಂತ ಹೆಚ್ಚು ರೈತರ ಕುಟುಂಬಗಳ ಕೃಷಿ ಮತ್ತು ತೋಟಗಾರಿಕಾ ಆಹಾರ ಉತ್ಪನ್ನ ನಷ್ಟಕ್ಕೆ ಒಳಗಾಗಿರುವುದು ಉಲ್ಲೇಖನಾರ್ಹ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರವು ರೈತ ಪರವಾದ ನಿಲುವನ್ನು ಪ್ರಕಟಿಸದೆ ರೈತರಿಗೆ ಘೋಷಿಸಿದ ಪರಿಹಾರವನ್ನು ರೈತರಿಗೆ ನೀಡದೆ ರೈತ ವಿರೋಧಿ ನೀತಿ ಅನುಸರಿಸುತ್ತಿರುವುದು ಖಂಡನಾರ್ಹ ಎಂದು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಪ್ರಸ್ತಾಪಿಸಲಾಗಿದೆ. ಇನ್ನು ಕಳೆದ ವರ್ಷದ ಅತಿವೃಷ್ಟಿ ನಷ್ಟದಿಂದ ನೀಡಬೇಕಾದ ಪರಿಹಾರ ಹಣವನ್ನು ಸಂತ್ರಸ್ತರಿಗೆ ನೀಡಲು ಸರ್ಕಾರವು ವಿಳಂಬ ನೀತಿ ಅನುಸರಿಸುತ್ತಿರುವುದರ ವಿರುದ್ಧ ತೀವ್ರ ಪ್ರತಿಭಟನೆ ಮಾಡುವುದು ಅನಿವಾರ್ಯ. ಸರ್ಕಾರ ತಕ್ಷಣ ಅತಿವೃಷ್ಟಿ ಪರಿಹಾರ ಮತ್ತು ಆತ್ಮಹತ್ಯೆಗೊಂಡ ರೈತರ ಪರಿಹಾರ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗೂ ಕಳೆದ ಅತಿವೃಷ್ಟಿಯಿಂದ ಅತಿ ಹೆಚ್ಚು ರೈತರಿಗೆ ಮತ್ತು ಮನೆಗಳು ನಷ್ಟಕ್ಕೆ ಒಳಗಾಗಿರುವುದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಯಲ್ಲಾಪುರ ಮುಂಡಗೋಳ್ ಮತ್ತು ವನವಾಸಿ ಹೋಬಳಿಗೆ ಸಂಬಂಧಿಸಿದ್ದು ಉಲ್ಲೇಖನಾರ್ಹ. ಈ ಕ್ಷೇತ್ರದಲ್ಲಿ ಇಂದಿನವರೆಗೂ ಸುಮಾರು 7.5 ಕೋಟಿ ನಷ್ಟ ಪರಿಹಾರ ರೈತರಿಗೆ ಮತ್ತು ವಸತಿಹೀನರಿಗೆ ಬರಬೇಕಾಗಿದ್ದು ದಾಖಲಾರ್ಹ ಎಂದು ರವೀಂದ್ರ ನಾಯ್ಕ ಇದೇ ವೇಳೆ ತಿಳಿಸಿದ್ದಾರೆ.